ಹೇ ಗೈಸ್, ರಾಜ್ ಫಿಲ್ಮಿ ಟಾಕಿಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರು, ಇವತ್ತಿನ ವಿಷಯ ಏನಪ್ಪಾ ಅಂದರೆ ಹೊಂಬಾಳೆ ಫಿಲ್ಮ್ಸಿಂದ ಇವತ್ತು ಧೂಮಮ್ ಅನ್ನೋ ಟ್ರೈಲರ್ ಬಂದಿದೆ. ಗುರು, ಧೂಮಮ್ ಸಿನಿಮಾದು ಟ್ರೈಲರ್ ಬಂದಿದೆ. ಈ ಸಿನಿಮಾನ ಡೈರೆಕ್ಷನ್ ಮಾಡ್ತಾರೋದು ನಮ್ಮ ಕನ್ನಡದವರು, ಯಾರಪ್ಪ ಅಂದರೆ ಪವನ್ ಕುಮಾರ್ ಅವ್ರ ಗುರು. ಸೊ ಇವ್ರ ಸಿನಿಮಾ ಲೂಸಿಯಾ, ಆಮೇಲೆ ಯೂ ಟರ್ನ್ ತೆಲುಗುದಲ್ಲೂ ಡಬ್ ಮಾಡಿದ್ರು, ಅಲ್ಲೂ ಬ್ಲಾಕ್ ಬಸ್ಟರ್ ಆಗಿತ್ತು. ಸೊ ಚಿಕ್ಕ ಚಿಕ್ಕ ಸ್ಟೋರಿ ಅಲ್ಲ ಗುರು, ಇವೆಲ್ಲ ಮೈಂಡ್ ಥ್ರಿಲ್ಲಿಂಗ್ ಸ್ಟೋರಿ. ಸೊ ಇಂಥ ಡೈರೆಕ್ಟರ್ ಒಬ್ಬ ಟ್ಯಾಲೆಂಟೆಡ್ ಡೈರೆಕ್ಟರ್ ಅಂತ ಹೇಳ್ತೀನಿ. ಸೊ ಅವ್ರ ಸಿನಿಮಾ ಧೂಮಮ್ ಅನ್ನೋ ಸಿನಿಮಾ ಬಂದಿದೆ. ಈ ಸಿನಿಮಾ ಆಕ್ಚುಲಿ ಹೇಳಬೇಕಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಮಾಡಬೇಕಾಗಿತ್ತು, ದ್ವಿತ್ವ ಅನ್ನೋ ಸಿನಿಮಾ ಮಾಡಬೇಕಾಗಿತ್ತು. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಕಾರಣಾಂತರಗಳಿಂದ ಆ ಸಿನಿಮಾ ಆಗಿಲ್ಲ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಗುರು. ಇವಾಗ ಧೂಮಮ್ ಅನ್ನೋ ಟೈಟಲ್ಲು ಒಂಥರ ಏನ ಇಂಡಿಕೇಟ್ ಮಾಡುತ್ತೆ ಅಂದರೆ ಒಂಥರ ಸಿಗರೇಟು, ಒಂಥರ ಸ್ಮೋಕಿಂಗು, ಆ ಥರ ಇಂಡಿಕೇಟ್ ಮಾಡುತ್ತೆ. ಸೊ ಲೂಸಿಯ ಸಿನಿಮಾದಲ್ಲಿ ಒಂದು ಮಾತ್ರೆ ಬಗ್ಗೆ ಸ್ಟೋರಿ ಆಗಿತ್ತು, ಅದಾದಮೇಲೆ ಯೂಟರ್ನಲ್ಲಿ ಒಂದು ರೋಡಲ್ಲಿ ಯೂಟರ್ನ್ ಹೊಡೆಯೋದೊಂದು ಸ್ಟೋರಿ ಆಗಿತ್ತು. ಆ ಸ್ಟೋರಿ ಒಂಥರ ಡಿಫ್ರೆಂಟ್ ಆಗಿತ್ತು, ನಿಮ್ಮೆಲ್ಲರಿಗೂ ಗೊತ್ತಿರೋ ಮ್ಯಾಟ್ರೆ. ಇವಾಗ ಒಂದು ಸಿಗರೇಟ್ ಸ್ಟೋರಿ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದು ಧೂಮಮ್ ಸಿನಿಮಾದಲ್ಲಿ ತೋರಿಸ್ತಾರೆ ಅಂತ ಹೇಳ್ತೀನಿ ಗುರು. ಸೊ ಒಂಥರ ಕನ್ನಡದಲ್ಲೂ ಬಿಟ್ಟವ್ರವ್ರು, ಅದು ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಕನ್ನಡದಲ್ಲಿ, ಆಮೇಲೆ ಮಲಯಾಳಮಲ್ಲಿ ಬಿಟ್ಟವ್ರೆ, ಎರಡರಲ್ಲೂ ಬಿಟ್ಟವ್ರೆ. ಏನು ನನಗೇನು ಅನಿಸಿತ್ತು ಅಂದರೆ ಬರೀ ಮಲಯಾಳಂ ಬಿಟ್ಬಿಟ್ಟು ಆಟಗಳು ಆಡ್ತಾರೆ ಗುರು ಅಂತ ಅನಿಸಿತ್ತು. ಸೊ ಕನ್ನಡ ಡಬ್ಬಿಂಗು ಸಖತ್ತಾಗಿದೆ, ಮ್ಯೂಸಿಕ್ ಡಬ್ಬಿಂಗು ಸಖತ್ತಾಗಿದೆ, ಎಲ್ಲ ಚೆನ್ನಾಗಿ ಅನಿಸ್ತು ಗುರು. ಕ್ಯಾಸ್ಟ್ ಆ್ಯಂಡ್ ಕ್ರೂ ನನಗೆ ತುಂಬಾ ಇಷ್ಟ ಆಯಿತು. ಫಹದ್ ಫಾಸಿಲ್ ಅವರು ಇದ್ದಾರೆ, ಫಹದ್ ಫಾಸಿಲ್ ಅವರು ಮಲಯಾಳಂದಲ್ಲಿ ತುಂಬಾ ಫೇಮಸ್ ಅವ್ರ ಆ್ಯಕ್ಟರ್ ಗುರು. ಸೊ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಿದರೆ ಬೇರೆ ರೀತಿಯಲ್ಲಿ ಇರ್ತಾ ಇತ್ತು. ಸೊ ಪರವಾಗಿಲ್ಲ ಗುರು. ಇವಾಗ ಸದ್ಯಕ್ಕೆ ಧೂಮಮ್ ಅನ್ನೋ ಟ್ರೈಲರಲ್ಲಿ ನನಗೆ ಸ್ಟಾರ್ಟಿಂಗಲ್ಲಿ ಏನಪ್ಪ ಅನಿಸ್ತು ಅಂದರೆ, ಸೊ ಇದು ಯಾವಾಗಲೂ ಸಿನಿಮಾದಲ್ಲಿ ಕೊಡ್ತಾರಲ್ಲ ಗುರು, ನಿಮ್ಮ ಮುಖೇಶ್ ಅವ್ರು ಬರ್ತಾರೆ ಈ ಪಟ್ಟಣಕ್ಕೆ ಏನಾಗಿದೆ. ಸೊ ಅದ್ರ ನಾವು ಎಷ್ಟೊಂದು ಸತಿ ನಾವು ನೋಡಿ ನೋಡಿ ಬೇಜಾರಾಗಿರ್ತೀವಿ. ಹೀರೋನ ಇದ್ರ ಹೀರೋ ಬಂದುಬಿಟ್ಟು ಅಲ್ಲೊಂದು ಡೈಲಾಗ್ ಹೊಡಿತಾನೆ, ಇದ್ರನ್ನ ನಾವು ಚೇಂಜ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಅದಾದಮೇಲೆ ಸ್ವಲ್ಪ ಟ್ರೈಲರಲ್ಲಿ ಮುಂದಕ್ಕೆ ಹೋದ ತಕ್ಷಣ ಏನೋ ಅವನು ದುಡ್ಡಲ್ಲಿ ಸಿಗಾಕೊಂಡವನ ಅಂತ ತೋರಿಸ್ತಾರೆ. ಸೊ ಇವೆಲ್ಲ ನೋಡಿದ್ರೆ ಏನು ಗುರು ಕನ್ಫ್ಯೂಷನ್ ಮಾಡಿಸ್ಬಿಟ್ರು ಡೈರೆಕ್ಟರು ಅಂತ ಅನ್ನಿಸ್ತು. ಸೊ ಟೋಟಲಾಗಿ ಈ ಸಿನಿಮಾಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಗುರು. ಮೇಕಿಂಗು ವಿಜುವಲ್ಸು ಎಲ್ಲ ನಿಮಗೆಲ್ಲ ಗೊತ್ತಿರೋದೆ. ಹೊಂಬಾಳೆ ಸಿನಿಮಾದವ್ರು ಮಾಡ್ತಾರೋ ಅಂದರೆ ವಿಜಯ್ ಕಿರುಗೊಂದೂರು ಅವ್ರು ಪ್ರೊಡ್ಯೂಸ್ ಮಾಡ್ತಾರೋ ಅಂದರೆ ಏನೋ ಬೇರೆ ರೀತಿಯಲ್ಲಿ ಅವ್ರು ಮಾಡಿರ್ತಾರೆ ಗುರು. ಒಂದು ಸ್ಮಾಲ್ ಬಜೆಟ್ ಮೂವಿನೂ ಒಂಥರ ಹೈ ಲೆವೆಲ್ ಆಗಿ ಕಾಣಿಸೋ ಥರ ಸಿನಿಮಾಟೋಗ್ರಫಿ, ಮೇಕಿಂಗು, ವಿಜುವಲ್ಸ್ ಎಲ್ಲ ಇರುತ್ತೆ. ಸೊ ಅಂಥ ಪ್ರೊಡಕ್ಷನ್ ಹೌಸು ಹೊಂಬಾಳೆ ಸಿನಿಮಾದವರು. ಸೊ ಅದರಲ್ಲಿ ನಮ್ಮ KGF ಬಂತು ಗುರು, ಒಂದು ಸಣ್ಣದಾಗಿ ಒಂದು ಗ್ಲಿಮ್ಸ್ ಬಂತು. ಆ ಗ್ಲಿಮ್ಸ್ ನೋಡಿದ ತಕ್ಷಣ ಟಕ್ ಅಂತ ಗೂಸ್ ಬಂಪ್ಸ್ ಬಂದುಬಿಡ್ತು. ಅದಾದಮೇಲೆ ಫ್ರಮ್ ದ ಮೇಕರ್ಸ್ ಆಫ್ ಕಾಂತಾರ KGF ಅಂತ ಆದ ತಕ್ಷಣ ಒಂದು ಲೆವೆಲ್, ಒಂದು ಎಷ್ಟೊಂದು ಜನಗೆ ಓ ಫ್ರಮ್ ದ ಮೇಕರ್ಸ್ ಆಫ್ ಕಾಂತಾರ ಅಂತ KGF ಇವರ ಗುರು ಪ್ರೊಡಕ್ಷನ್ ಅವರು ಹೌಸು ಅಂತ ಅವರು ತಲೆಯಲ್ಲಿ ಯೋಚನೆ ಮಾಡ್ತಾರೆ. ಸೊ ಅದಕ್ಕೆ ಅವರು ಹಾಕಿರ್ಬೋದು ಅಂತ ಅನ್ಕೊತಾ ಇದ್ದೀನಿ. ಒಂದು ಯೂನಿಕ್ ಸ್ಟೋರಿ ಧೂಮಮ್ ಸಿನಿಮಾ ಒಂದು ಯೂನಿಕ್ ಸ್ಟೋರಿಯಲ್ಲಿ ಇರುತ್ತೆ. ನಮ್ಮ ಅಚ್ಯುತ್ ಕುಮಾರ್ ಅವರು ಇದ್ದಾರೆ ಗುರು, ಲೂಸಿಯ ಸಿನಿಮಾದಲ್ಲೂ ಇದ್ರವರು ಅಚ್ಯುತ್ ಕುಮಾರ್ ಅವರು, ಮತ್ತು ಪವನ್ ಕುಮಾರ್ ಅವರು ಒಂಥರ ಇಬ್ಬರು ಒಂಥರ ಕಾಂಬಿನೇಷನೇ ಮಸ್ತ್ ಅನ್ಕೊಂಬಿಡಿ. ಸೊ ಯಾರೋ ಒಬ್ಬನು ಕಮೆಂಟಲ್ಲಿ ಹಾಕಿದ್ದ ಏನಪ್ಪ ಅಂದರೆ, ಕನ್ನಡ ಇಂಡಸ್ಟ್ರಿ ಈಸ್ ಈಕ್ವಲ್ ಟು ಹೊಂಬಾಳೆ ಸಿನಿಮಾ ಪ್ಲಸ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹಾಕಿದ. ಅದರಲ್ಲಿ ಕನ್ನಡ ಇಂಡಸ್ಟ್ರಿ ಹೊಂಬಾಳೆ ಸಿನಿಮಾದವರು ಏನಾನ ಪ್ಯಾನ್ ಇಂಡಿಯಾ ಮಾಡಿದ್ರೆ, ಸೊ ಫಸ್ಟು ತೆಲುಗುದವರು ಆಗಿರಲಿ, ಆದರೆ ಹೊಂಬಾಳೆ ಸಿನಿಮಾ ಅಂತ ಬಂದ ತಕ್ಷಣ ಅದು ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ಹೇಳಿದ್ದ. ಸೊ ಈ ಸಿನಿಮಾನು ಕೂಡ ಅದೇ ಥರ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮಗೆ ಟ್ರೈಲರ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಇದೇ 23ನೇ ತಾರೀಕು ಜೂನ್ ರಿಲೀಸ್ ಆಗ್ತಾ ಇದೆ ಗುರು. ಸೊ 19ನೇ ತಾರೀಕು ಶುಕ್ರವಾರ, ನೆಕ್ಸ್ಟು ಇನ್ನೇನು ಒಂದು 20 ದಿವಸ ಆಯ್ತು ಅನ್ಕೊತೀನಿ. 20 ದಿವಸನೂ ಇಲ್ಲ, ಒಂದು 18 ದಿವಸ ಇರ್ಬೋದು. ಸೊ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರಿ. ಥ್ಯಾಂಕ್ ಯು.